ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 657ನೆಯ ಶ್ರೀನಾಮ ಯುಗಂಧರ ಅನ್ನುವಂಥ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಶ್ರೀಮಾತೆಯ 658ನೆಯ ಶ್ರೀನಾಮ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ. 16 ಅಕ್ಷರಗಳನ್ನು ಹೊಂದಿರುವಂಥ ಒಂದೇ ಶ್ರೀನಾಮವಾಗಿದೆ. ಶ್ರೀಮಾತೆಯು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾಗಿದ್ದಾಳೆ ಅಂತ ತತ್ವತಃ ಅರ್ಥ. ಸೃಷ್ಟಿಗೂ ಪೂರ್ವದಲ್ಲಿ ಪರಬ್ರಹ್ಮನು ಈ ಬ್ರಹ್ಮಾಂಡವನ್ನು ನಾನು ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ, ಹಾಗೆ ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ ಆ ಸಂಕಲ್ಪವೇ ಇಚ್ಛಾಶಕ್ತಿಯಾಯಿತು ಅಂತ. ಹಾಗೆ ಸೃಷ್ಟಿ ಮಾಡಬೇಕಾದ ಬ್ರಹ್ಮಾಂಡ ಹೇಗಿರಬೇಕು ಅನ್ನುವಂಥ ಯೋಚನೆ ಬಂತಲ್ಲ, ಅದು ಜ್ಞಾನಶಕ್ತಿಯಾಯಿತು. ಮತ್ತದನ್ನು ಜಾರಿಗೆ ತಂದನಲ್ಲ, ಅದು ಕ್ರಿಯಾಶಕ್ತಿಯಾಯಿತು ಅಂತ. ಹೀಗಾಗಿ ಈ ಮೂರೂ ಶಕ್ತಿಯು ಬೇರೆ ಬೇರೆ ಅಲ್ಲ, ಒಬ್ಬನೇ ಪರಬ್ರಹ್ಮನ ಶಕ್ತಿಗಳಾಗಿದೆ ಅಂತ ಹೇಳಿ. ಈಗ ನಾನು ನೋಡುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ, ನಾನು ಮಾತನಾಡುತ್ತಿದ್ದೇನೆ, ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾನು ಅನ್ನುವ ಒಂದೇ ಶಕ್ತಿ ಇದೆಲ್ಲ ಮಾಡ್ತಾ ಇದ್ದೀನಿ ಅನ್ನುವ ಹಾಗೆ ಆ ಒಬ್ಬ ಪರಬ್ರಹ್ಮನಿಂದಲೇ ಈ ಮೂರೂ ಶಕ್ತಿ ಹೊರಗಡೆ ಬಂದಿದೆ ಅಂತ. ಶ್ರೀಚಕ್ರವನ್ನ ಕುರಿತು ಹೇಳುವಾಗ ಚತುರ್ಭಿ ಶ್ರೀಕಂಠೈ ಶಿವ ಯುವತಿಭಿ ಪಂಚಭಿರಪಿ ನವಚಕ್ರೈಶ್ಚ ಸಂಸಿದ್ಧಂ ಶ್ರೀಚಕ್ರಂ ಶಿವಯೋರ್ ವಪುಹು ಅಂತ ಹೇಳಿದ್ದಾರೆ. ಅಂದರೆ ಶ್ರೀಚಕ್ರವು ಶಿವಶಕ್ತಿಗಳ ಸ್ವರೂಪವಾಗಿದೆ, ಶರೀರವಾಗಿದೆ ಅಂತ. ಈ ಶ್ರೀಚಕ್ರದಲ್ಲಿ ಬಿಂದು ರೂಪದಲ್ಲಿರಬಹುದಾದಂಥ ಎಲ್ಲ ಚಕ್ರಗಳು ಶಿವನ ರೂಪದಲ್ಲಿದೆ, ತ್ರಿಕೋಣ ರೂಪದಲ್ಲಿರತಕ್ಕಂಥದ್ದೆಲ್ಲವೂ ಅಮ್ಮನವರ ರೂಪದಲ್ಲಿದೆ ಅಂತ. ಅದರಲ್ಲೂ ಪ್ರಧಾನವಾಗಿ ಮಧ್ಯದಲ್ಲಿರಬಹುದಾದಂಥ ಸರ್ವಾನಂದಮಯ ಚಕ್ರ ಬಿಂದುಮಂಡಲವಾಸ, ಅದು ಪರಮೇಶ್ವರನ ರೂಪ ಅಂತಲೂ, ಆ ಪರಮೇಶ್ವರನೇ ಪರಬ್ರಹ್ಮನ್, ಅವನ ಸಂಕಲ್ಪವೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳಾಗಿ ವ್ಯಕ್ತವಾದದ್ದೇ ಆ ಮುಂದಿನ ತ್ರಿಕೋಣ ಸರ್ವಸಿದ್ಧಿಪ್ರದ ಚಕ್ರ, ಆ ಮೂರು ಕೋಣಗಳ ರೂಪದಲ್ಲಿ ವ್ಯಕ್ತವಾಗಿದೆ ಅಂತ ಹೇಳಿ. ಅದಕ್ಕಾಗಿ ಒಟ್ಟಾರೆ ಶ್ರೀಚಕ್ರವೆಲ್ಲ ಏನಪ್ಪಾ ಅಂದರೆ ಬಿಂದು ತ್ರಿಕೋಣಗಳ ವಿಸ್ತಾರ ರೂಪವೇ ಅಂತ. ತ್ರಿಕೋಣ ರೂಪೇಣ ಶಕ್ತಿ ಬಿಂದು ರೂಪ ಶಿವಸ್ಮೃತ ಅವಿನಾಭಾವ ಸಂಬಂಧಂ ತಸ್ಮಾತ್ ಬಿಂದು ತ್ರಿಕೋಣಯೋಹೋ ಅಂತ ಹೇಳಿದ್ದಾರೆ. ನೋಡಿ, ನಿಶ್ಚಲವಾಗಿ ನಿಂತಿರಬಹುದಾದಂಥ ಒಂದು ನೀರಿನ ಕೊಳದಲ್ಲಿ ಒಂದು ಸಣ್ಣ ಕಲ್ಲನ್ನು ಹಾಕಿದರೆ ಆ ಕಲ್ಲು ಬಿದ್ದ ಜಾಗ ಕೇಂದ್ರ ಬಿಂದುವಾಗುತ್ತೆ, ಅಲ್ಲಿಂದ ತರಂಗಗಳು ಏಳುತ್ತಾ ಹೋಗುತ್ತೆ. ಹಾಗೆ ಅವ್ಯಕ್ತನಾದಂತಹ ಪರಬ್ರಹ್ಮನ್, ಅವನು ಕೇವಲ ಒಂದೇ ಒಂದು ಸಂಕಲ್ಪ ಅನ್ನುವಂಥ ಒಂದು ಸೃಷ್ಟಿಯನ್ನು ಮಾಡಬೇಕು ಅನ್ನುವ ಸಂಕಲ್ಪವನ್ನು ಹೊತ್ತನಲ್ಲ, ಅದೇ ಒಂದು ಸಣ್ಣ ಕಲ್ಲು ಅಂತ. ಅದು ಶ್ರೀಚಕ್ರ ಹೇಗೆ ವ್ಯಾಪಿಸುತ್ತ ಹೋಯಿತೋ ಹಾಗೆ ವಿಶ್ವವೆಲ್ಲ ಆ ಪರಬ್ರಹ್ಮನ ಈ ಶಕ್ತಿಯೇ ವ್ಯಾಪಿಸಿತು, ಸೃಷ್ಟಿಯಾಗಿ ವ್ಯಾಪಿಸಿತು ಅಂತ. ಇನ್ನು ಈ ಶ್ರೀಚಕ್ರದಲ್ಲಿ ಶಿವನಿಗೆ ಪ್ರಾಧಾನ್ಯವಾಗಿ ಕಾಣುವುದು ಬಿಂದು ಚಕ್ರಗಳು, ಶಕ್ತಿಗೆ ಪ್ರಾಧಾನ್ಯವಾಗಿ ಕಾಣುವಂಥದ್ದು ತ್ರಿಕೋಣಗಳು ಅಂತ. ಕೇವಲ ಮಧ್ಯದ ಬಿಂದು ಹಾಗೂ ನಂತರದ ತ್ರಿಕೋಣವನ್ನು ನೀವು ಪರಿಶೀಲನೆ ಮಾಡಿದರೆ ಹೇಗೆ ಕಾಣುತ್ತಪ್ಪ ಅದು ಅಂದರೆ, ಅದು ಸಾಕ್ಷಾತ್ ಶಿವಲಿಂಗದಂತೆ ಕಾಣುತ್ತೆ. ಶಿವಲಿಂಗಕ್ಕೂ ಶ್ರೀಚಕ್ರಕ್ಕೂ ಭೇದವಿಲ್ಲ ಅಂತ ಹೇಳಿ. ಇದರಲ್ಲೇ ಕಲಾವಿದ್ಯೆ ಅಡಕವಾಗಿದೆ ಅಂತಲೂ ಶ್ರೀವಿದ್ಯಾ ಉಪಾಸಕರು ಹೇಳ್ತಾರೆ. ಬಿಂದುವಿನಲ್ಲಿರುವಂಥದ್ದು ಕಾಮ, ಅದು ವಿಸ್ತರಿಸಿ ಮೂರು ಬಿಂದುವಾಗಿ ಅದೇ ತ್ರಿಕೋಣವಾಯಿತು. ಅದೇ ಸೂರ್ಯ ಅಗ್ನಿ ಸೋಮಕಲಾ ಅನ್ನುವಂಥ ಶಕ್ತಿಯನ್ನು ಹೊಂದಿತು. ಇನ್ನು ಆಗಲೇ ಹೇಳಿದಂತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳು ಅದೇ ಆಯಿತು ಅಂತ.
ಹೀಗಾಗಿ ಆ ಪರಬ್ರಹ್ಮನ ಪ್ರಪ್ರಥಮ ಸ್ಪಂದನಾ ಶಕ್ತಿಯೇ ಸಂಕಲ್ಪ ಶಕ್ತಿಯೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳಾಯಿತು ಅಂತ. ಇನ್ನು ಈ ಮೂರು ಶಕ್ತಿಯನ್ನು ಜಗನ್ಮಾತೆಯಲ್ಲಿ ಹೇಗೆ ಭಾವಿಸಬೇಕು ಅನ್ನುವುದನ್ನು ಹೇಳ್ತಾರೆ. ಇಚ್ಛಾ ಶಿರಪ್ರದೇಶ್ಚ ಜ್ಞಾನ ಚ ತದಧೋಗತ ಕ್ರಿಯಾಪದಗತ ಹ್ಯಾಸ್ಯ ಏವಂ ಶಕ್ತಿತ್ರಯಂ ವಪುಹು ಅಂತ. ಶ್ರೀಮಾತೆಯ ಶಿರಪ್ರದೇಶವು ಇಚ್ಛಾಶಕ್ತಿಯಾಗಿದೆ. ಮುಂಡವು ಅಂದರೆ ನಮ್ಮ ಜ್ಞಾನೇಂದ್ರಿಯಗಳು ಇರುವ ಸ್ಥಾನಗಳಿದೆಯಲ್ಲ, ಅದು ಜ್ಞಾನಶಕ್ತಿಯಾಗಿದೆ ಅಮ್ಮನಿಗೆ. ಆನಂತರ ಪಾದಗಳು ಕಾಲುಗಳು ಕ್ರಿಯಾಶಕ್ತಿ ರೂಪವಾಗಿದೆ. ಹೀಗೆ ಅಮ್ಮ ಒಟ್ಟು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾಗಿದ್ದಾಳೆ ಅಂತ. ವಾಮಕೇಶ್ವರ ತಂತ್ರದಲ್ಲಿ ಇದನ್ನು ಹೇಳ್ತಾರೆ. ತ್ರಿಪುರಾ ತ್ರಿವಿಧಾದೇವಿ ಬ್ರಹ್ಮ ವಿಷ್ಣು ಈಶರೂಪಿಣಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ರಿಚ್ಛಾಶಕ್ತ್ಯಾತ್ಮಿಕಾ ಪ್ರಿಯೇ ಅಂತ. ತ್ರಿಪುರ ಸುಂದರಿಯು ತ್ರಿಪುರಗಳೆಂಬ ಬ್ರಹ್ಮ ವಿಷ್ಣು ಶಿವನ ರೂಪದಲ್ಲಿ ಇರ್ತಾಳೆ ಅಮ್ಮ ಅಂತ ಸೂತ ಸಂಹಿತೆ ಹೇಳ್ತಾ, ಬ್ರಹ್ಮನಲ್ಲಿ ಶ್ರೀಮಾತೆಯು ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯಾಗಿ ಆ ಸೃಷ್ಟಿಯು ಹೇಗೆ ಇರಬೇಕು ಎಂಬ ಜ್ಞಾನವು ಅವಳೇ ಆಗಿ ಇನ್ನು ಆ ಸೃಷ್ಟಿಯನ್ನು ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವ ಕ್ರಿಯಾಶಕ್ತಿಯು ಅವಳೇ ಆಗಿದ್ದಾಳೆ ಬ್ರಹ್ಮನಲ್ಲಿ ಅಂತ. ಅಂದರೆ ಒಬ್ಬನೇ ಬ್ರಹ್ಮನಲ್ಲಿ ಮೂರೂ ಶಕ್ತಿಗಳು ಅಮ್ಮ ಹೇಗಾಗಿದ್ದಾಳೆ ಅಂತ. ಅದರಂತೆಯೇ ಮಹಾವಿಷ್ಣುವು ಈ ಸೃಷ್ಟಿಯನ್ನು ಪಾಲಿಸಬೇಕು ಅನ್ನುವ ಇಚ್ಛೆ ಅವನಿಗೆ ಬಂದದ್ದು, ಪಾಲಿಸುವಂತಹ ಜ್ಞಾನ ಇರುವಂಥದ್ದು, ಅದನ್ನು ಜಾರಿಗೆ ತಂದದ್ದು ಕ್ರಿಯಾರೂಪದಲ್ಲಿ, ಅದು ಅಮ್ಮನೇ ಆಗಿದ್ದಾಳೆ ಅಂತ. ಹಾಗೆಯೇ ಶಿವನಿಗೂ ಸಹ ಆ ಸಂಹಾರ ಕ್ರಿಯೆಯನ್ನು ಮಾಡಬೇಕು ಎಂಬ ಇಚ್ಛೆ ಬಂದದ್ದಾಗಲಿ, ಹೇಗೆ ಸಂಹಾರವನ್ನು ಮಾಡಬೇಕು ಎನ್ನುವ ಜ್ಞಾನ ಬಂದದ್ದಾಗಲಿ, ಆ ಸಂಹಾರ ಕ್ರಿಯೆಯನ್ನು ಜಾರಿಗೆ ತಂದದ್ದಾಗಲಿ, ಈ ಮೂರು ಶಕ್ತಿಗಳು ಅಮ್ಮನೇ ಆಗಿದ್ದಾಳೆ. ಹೀಗಾಗಿ ಬ್ರಹ್ಮನಲ್ಲಾಗಲಿ ವಿಷ್ಣುವಿನಲ್ಲಾಗಲಿ ಶಿವನಲ್ಲಾಗಲಿ ಅವರವರ ಕೆಲಸದಲ್ಲಿ ಈ ಮೂರು ಇದ್ದರೇನೆ ಇಡೀ ಸೃಷ್ಟಿ ಸಮತೋಲನವಾಗಿ ನಡೆದುಕೊಂಡು ಹೋಗುತ್ತೆ. ಒಂದು ವೇಳೆ ಒಬ್ಬರಲ್ಲೇನಾದರೂ ಒಂದು ಸಂಕಲ್ಪ ವ್ಯತ್ಯಾಸವಾಯಿತು ಅಂತಂದರೆ ಇಡೀ ಸೃಷ್ಟಿಯೇ ಅವ್ಯವಸ್ಥಿತವಾಗಿ ಬಿಡುತ್ತೆ, ಅಲ್ಲೋಲ ಕಲ್ಲೋಲವಾದರೂ ಆಗಬಹುದು ಅಂತ. ಹೀಗಾಗಿ ಈ ಲೋಕಪಾಲಕರಾದ ತ್ರಿಮೂರ್ತಿಗಳಿಗೂ ಸಹ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾಗಿ ಅವಳೇ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ಅಂತ. ಅಷ್ಟು ಮಾತ್ರವಲ್ಲ, ಇದು ಪ್ರತಿಯೊಂದು ಜೀವರಾಶಿಯಲ್ಲೂ ಮೂರು ಶಕ್ತಿಗಳು ಸಕ್ರಿಯವಾಗಿದ್ದರೇನೆ ಏನಾದರೂ ಕೆಲಸ ಮಾಡಲಿಕ್ಕಾಗ್ತದೆ ಅಂತ. ನೋಡಿ, ಉದಾಹರಣೆಗೆ ನಾನು ಕಾಶಿಗೆ ಹೋಗಬೇಕು ಎಂಬ ಇಚ್ಛಾಶಕ್ತಿ ನನಗೆ ಬರಬೇಕು. ಎರಡನೆಯದಾಗಿ ಕಾಶಿಗೆ ಹೇಗೆ ಹೋಗಬಹುದು ಅನ್ನುವಂತಹ ಪ್ರಯಾಣದ ವ್ಯವಸ್ಥೆ, ಈ ಚಿಂತನೆ ಮಾಡುವಂಥದ್ದು ಜ್ಞಾನಶಕ್ತಿ. ಇನ್ನು ಯೋಚಿಸಿದಂತೆ ಕಾಶಿಗೆ ಹೊರಡುವಂಥದ್ದು ಕ್ರಿಯಾಶಕ್ತಿ ಅಂತ. ಇದೇ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ನಾವು ಕಾಣಬಹುದು. ಪ್ರತಿನಿತ್ಯದ ದೈನಂದಿನ ಜೀವನದಲ್ಲಿ ವ್ಯಾಪಾರಗಳಲ್ಲಿ ಆಗಲಿ ವ್ಯವಹಾರಗಳಲ್ಲಿ ಆಗಲಿ ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇಚ್ಛಾಶಕ್ತಿಯೂ ಇರಬೇಕು, ಜ್ಞಾನಶಕ್ತಿಯೂ ಇರಬೇಕು, ಕ್ರಿಯಾಶಕ್ತಿಯೂ ಇರಬೇಕು. ಆಗಲೇ ಅವರು ತಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕಾಗತ್ತೆ. ಇದು ಜೀವನಕ್ಕಾದರೆ ಇನ್ನು ಪರಮಾರ್ಥ ಸಾಧನೆಗೆ ಈ ಮೂರು ಎಷ್ಟು ಪ್ರಧಾನ ಅನ್ನುವುದು ನಾವು ಗಮನಿಸಬೇಕಾದ ಅಂಶ. ನೋಡಿ, ನಮ್ಮ ಜೀವನ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಯಾವ್ಯಾವುದೋ ಭೋಗ ಲಾಲಸ್ಯ ಕೇವಲ ಐಹಿಕವಾದಂಥ ಬದುಕೇ ಪರಮಸತ್ಯ ಅಂತ ಹೋಗ್ತಾ ಇರ್ತೇವೆ. ಗೊತ್ತು ಗುರಿ ಇಲ್ಲದಂತೆ ಕೇವಲ ಪಶುವಿನಂತೆ ಸುಖವಾದ ಜೀವನ ಮಾಡುವುದೇ ನಮ್ಮ ಗುರಿ ಅಂತ ತಿಳ್ಕೊಂಡು ಬಿಟ್ಟಿರ್ತೇವೆ. ಆದರೆ ಅದೃಷ್ಟವಶಾತ್ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ, ಸಿದ್ಧಿಗಾಗಿ ಮಾನವ ಜನ್ಮದ ಸಾಫಲ್ಯಕ್ಕಾಗಿ ಯಾರೋ ಒಬ್ಬ ಯೋಚನೆ ಮಾಡ್ತಾನಂತೆ, ಅಲ್ಲ ನಾನು ಕೇವಲ ಭೋಗವನ್ನೇ ಅನುಭವಿಸ್ತಾ ನನ್ನ ಜೀವನವನ್ನು ಕಳೀತಾ ಇದ್ದೀನಲ್ಲ, ಇದೆಯಾ ನನ್ನ ಜೀವನದ ಪರಮಗತಿ ಅಂತ ಯೋಚನೆ ಮಾಡಿದಾಗ, ಒಂದು ಸತ್ಸಂಗದಿಂದ ಆಗಿರಬಹುದು,
ಗುರುಗಳ ಪ್ರವಚನೆಯಿಂದ ಆಗಿರಬಹುದು, ಅಥವಾ ತಾನು ಓದಿದಂತಹ ಉತ್ತಮವಾದಂತಹ ಪುರಾಣ ವೇದ ಶಾಸ್ತ್ರಗಳ ಒಂದು ಸಾರಾಂಶವೇ ಆಗಿರಬಹುದು. ಅದರಿಂದ ತಿಳಿಯುವುದು ಏನಪ್ಪ ಅಂದರೆ, ಇಲ್ಲ ಇಲ್ಲ, ನನ್ನ ಜೀವನದ ಗುರಿ ಭೋಗಗಳಲ್ಲ, ನಾನು ನನ್ನನ್ನು ತಿಳಿದುಕೊಳ್ಳಬೇಕು, ನನ್ನ ನಿಜಸ್ವರೂಪವನ್ನು ನಾನು ತಿಳಿಯಬೇಕು ಅಂತ ಹೇಳಿ ಅವನಿಗೆ ಇಚ್ಛೆ ಶುರುವಾಗುತ್ತೆ, ಬಯಕೆ ಶುರುವಾಗುತ್ತೆ. ಅದು ಇಚ್ಛಾಶಕ್ತಿ, ಅಲ್ಲಿಗೆ ನಿಲ್ಲಬಾರದಲ್ಲ. ಯಾರಾದರೂ ಗುರುವಿಗೆ ಶರಣಾಗಬೇಕು, ಆ ಗುರುಗಳು ಇವನ ನಿಜಸ್ವರೂಪವನ್ನು ತೋರಿಸುವಂಥ ಸರ್ವಸಮರ್ಥರಾಗಿರಬೇಕು. ಅವರಲ್ಲಿ ಈತ ಶರಣಾದರೆ, ಅವರು ಮಾರ್ಗದರ್ಶನ ಮಾಡಿದರೆ, ಸಾಧನಾ ಕ್ರಮವನ್ನೆಲ್ಲ ಹೇಳಿ ಯಾವುದನ್ನು ನೀನು ಸಾಧನೆ ಮಾಡಿದರೆ, ಗುರಿ ಇಟ್ಟುಕೊಂಡರೆ ನಿನ್ನ ನಿಜಸ್ವರೂಪವನ್ನು ನೀನು ತಿಳಿಯಬಹುದು ಅಂತ ಉಪದೇಶ ಕೊಡ್ತಾರಲ್ಲ, ಅದು ಜ್ಞಾನ. ಆ ಜ್ಞಾನವನ್ನು ಪಡೆದಂಥ ಈ ಶಿಷ್ಯ ತಾನು ಸಾಧನಾ ಎಂಬತಕ್ಕಂಥ ಕ್ರಿಯಾರೂಪದಲ್ಲಿ ಜಾರಿಗೆ ತಂದು ತಂದು ಸಾಧನೆ ಮಾಡಿ 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 ಯಾವುದೋ ಒಂದು ಹಂತದಲ್ಲಿ, ಯಾವುದೋ ಕಾಲಘಟ್ಟದಲ್ಲಿ ಅವನಿಗೆ ತನ್ನ ನಿಜ ಸ್ವರೂಪದ ದರ್ಶನವಾಗಬಹುದು. ಅದು ಮಾನವನ ಸಾಫಲ್ಯಕ್ಕೆ ಕಾರಣವಾಗುತ್ತೆ, ಅವನ ಜನ್ಮ ಮುಕ್ತಿಗೆ ಕಾರಣವಾಗುತ್ತೆ. ಹೀಗಾಗಿ ಒಬ್ಬ ಯೋಗಿಗಾಗಲಿ, ಸಂತ ಮಹಾತ್ಮರಿಗಾಗಲಿ, ತಪಸ್ವಿಗಾಗಲಿ, ಸಾಧಾರಣವಾಗಿ ಜೀವನ ಮಾಡಬಹುದಾದಂತಹ ಮನುಷ್ಯರಿಗಾಗಲಿ, ಎಲ್ಲರಿಗೂ ಸಹ ಈ ಮೂರು ಶಕ್ತಿಗಳು ಜೀವನದಲ್ಲಿ ಅತ್ಯಂತ 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 ಅವಶ್ಯಕವಾಗಿರತಕ್ಕಂಥದ್ದು. ಇದಿದ್ದರೇನೆ ಮನುಷ್ಯ ಏನಾದರೂ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಳಾದ ಜಗದಂಬೆ ನಮ್ಮೆಲ್ಲರಿಗೂ ಸಹ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು, ನಮಸ್ಕಾರ.